ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಏನು ಮಾಡ್ತಿದ್ದೀರಿ ಅನ್ನೋದು ನಿಮ್ಮನ್ನು ಬಿಟ್ಟು ತುಂಬ ಜನಕ್ಕೆ, ಬೇರೆ ಬೇರೆ ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದಷ್ಟು ನಿಗೂಢ ವ್ಯಕ್ತಿಗಳು ನಿಮ್ಮ ಪ್ರತಿ ಚಲನವಲನದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಬಳಸುವ ಕೆಲ ಕಂಪ್ಯೂಟರ್ ಸಾಫ್ಟ್ವೇರ್, ಮೊಬೈಲ್ ಆ್ಯಪ್ಗಳು ಹಾಗೂ ನಿಮ್ಮ ಮೊಬೈಲ್ನಲ್ಲಿರುವ ಕ್ಯಾಮ್ರಾಗಳ ಮೂಲಕ ನಿಮ್ಮ ಮೇಲೇ ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ. ನಿಮಗೆ ಶಾಕ್ ಆಗ್ಬೋದು, ಹೇಗೂ ನಡೆಯುತ್ತಾ ಅಂತ ಆಶ್ಚರ್ಯ ಆಗ್ಬೋದು. ಯಾಕಂದರೆ ನೀವು ಆನ್ಲೈನ್ನಲ್ಲಿ ಮಾಡುವ ಪ್ರತಿಯೊಂದು ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡಲಾಗ್ತಾ ಇದೆ, ರೆಕಾರ್ಡ್ ಮಾಡಲಾಗ್ತಾ ಇದೆ. ನಿಮ್ಮ ಖಾಸಗಿ ಮಾಹಿತಿಯನ್ನು ಬೆಟರ್ ಟಾರ್ಗೆಟೆಡ್ ಆ್ಯಡ್ಸ್ ಮಾಡುವ ಕಂಪನಿಗಳಿಗೆ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಲಾಗುತ್ತೆ. ಈ ಕಾಲದಲ್ಲಿ ಪ್ರೈವಸಿ ಅನ್ನೋದು ದೊಡ್ಡ ಮಿತ್ ಆಗಿ ಹೋಗಿದೆ, ಪ್ರೈವಸಿ ಅನ್ನೋದು ದೊಡ್ಡ ಜೋಕ್ ಆಗಿ ಹೋಗಿದೆ. ಸೊ ಈ ವಿಶೇಷ ವರದಿಯಲ್ಲಿ, ಈ ಸ್ಪೆಷಲ್ ವಿಡಿಯೋದಲ್ಲಿ ಯಾವ ರೀತಿ ಕಂಪನಿಗಳು ನಮ್ಮ ಅನುಮತಿ ಇಲ್ಲದೆ ನಮ್ಮ ಡೇಟಾವನ್ನು ಕಂಜಿತಾ ಇವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಕೊನೆಯಲ್ಲಿ ಇವುಗಳಿಂದ ಬಚಾವಾಗೋಕೆ ನೀವು ಏನು ಮಾಡಬೇಕು, ನಿಮ್ಮ ಫೋನ್ನಲ್ಲಿ ಯಾವ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ಇಂಟ್ರೆಸ್ಟಿಂಗ್ ವರದಿಯನ್ನು, ಅತಿ ಮುಖ್ಯವಾದ ವರದಿಯನ್ನು ಕಡೆ ತನಕ ಗಮನ ಕೊಟ್ಟು ನೋಡ್ತಾ ಹೋಗಿ. ಹಾಸ್ಪಿಟಲ್ಸ್ ಮತ್ತು ಫಾರ್ಮಸೀಸ್ ನಿಮ್ಮ ಮೆಡಿಕಲ್ ರೆಕಾರ್ಡ್ಸನ್ನು ಮಾರುತ್ತಿವೆ. ಇದು ನಿಜಕ್ಕೂ ತುಂಬ ಆತಂಕಕಾರಿ. ನೀವು ತುಂಬ ನಂಬಿ ಚಿಕಿತ್ಸೆ ಪಡೆಯೋಕೆ ಅಂತ ಹೋಗುವ ಆಸ್ಪತ್ರೆಯಲ್ಲೂ ನಿಮ್ಮ ಖಾಸಗಿ ಮಾಹಿತಿ ಸೇಫ್ ಅಲ್ಲ. ನಾವು ಯಾವುದೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಮ್ಮ ಎಲ್ಲ ಖಾಸಗಿ ಮಾಹಿತಿಯನ್ನು, ಅಂದರೆ ನಮ್ಮ ಹೆಸರು, ವಿಳಾಸ, ಫೋನ್ ನಂಬರ್, ಐ ಡಿ ಪ್ರೂಫ್, ಯಾವ ಟ್ರೀಟ್ಮೆಂಟ್ಗಾಗಿ ಬಂದಿದ್ದೀವಿ, ಯಾವ ಮೆಡಿಸಿನ್ ಆಲ್ರೆಡಿ ತೆಗೆದುಕೊಳ್ತಿದ್ದೀವಿ, ಎಲ್ಲವನ್ನು ನೀಟಾಗಿ ಹೇಳಿಬಿಡ್ತೀವಿ. ಎಲ್ಲ ಖಾಸಗಿ ಮಾಹಿತಿ ಕೇವಲ ಆಸ್ಪತ್ರೆ ಮತ್ತು ಡಾಕ್ಟರ್ ಹತ್ರ ಸೇಫ್ ಆಗಿ ಇರುತ್ತೆ ಅಂತ ನಂಬಿಕೊಂಡು ನಾವೆಲ್ಲ ಹೇಳಿಬಿಡ್ತೀವಿ. ಆದರೆ ವಿಚಾರ ಖಂಡಿತ ಅಷ್ಟು ಸಿಂಪಲ್ ಇಲ್ಲ. ಕೆಲ ಆಸ್ಪತ್ರೆಗಳು ಈ ಡೇಟಾವನ್ನು ಆಕರ್ಷಕ ಬೆಲೆಗೆ ದೊಡ್ಡ ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಮಾರಿಬಿಡ್ತಾರೆ. ಈ ಡೇಟಾವನ್ನು ಬಳಸಿಕೊಳ್ಳುವಂತಹ ದೊಡ್ಡ ದೊಡ್ಡ ಜಾಹೀರಾತು ಕಂಪನಿಗಳು ನಿಮಗೆ ಟಾರ್ಚರ್ ಶುರು ಮಾಡ್ತಾರೆ. ದಿನ ಬೆಳಗಾದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು, ಬ್ಯಾಂಕ್ ಮತ್ತು ಸಾಲ ಕೊಡೋ ಫೈನಾನ್ಷಿಯಲ್ ಕಂಪನಿಗಳು ನಿಮಗೆ ಫೋನ್ ಮಾಡಿ ಸತಾಯಿಸೋಕೆ ಶುರು ಮಾಡ್ತಾರೆ. ಲೋನ್ ಬೇಡ ಮಾರಾಯ್ತಿ ಅಂದರೂ ಕೂಡ ಕೇಳೋದಿಲ್ಲ. ಸರ್, ನಿಮಗೆ ಪರ್ಸನಲ್ ಲೋನ್ ಇದೆ ಬೇಕಾ, ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಬೇಕಾ ಅಂತ ಹಿಂಸೆ ಕೊಡ್ತಾರೆ. ಇತ್ತೀಚೆಗೆ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪನಿಯೊಂದರ ಪ್ರತಿನಿಧಿಗಳು ದೇಶದ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳ ಖಾಸಗಿ ಮಾಹಿತಿಯನ್ನು ನಮಗೆ ಮಾರಿ ನಮಗೆ ಕೊಡಿ ಅಂಥೇಳಿ ಆಸ್ಪತ್ರೆಗಳ ಜೊತೆ ಡೀಲ್ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ರು. ನಾವು ಆ ಸೋಷಿಯಲ್ ಮೀಡಿಯಾ ಕಂಪನಿಯ ಹೆಸರನ್ನು ಈಗ ಹೇಳೋಕ್ಕಾಗೋದಿಲ್ಲ, ಬಹಿರಂಗಪಡಿಸೋಕ್ಕಾಗಲ್ಲ, ಒಂದಷ್ಟು ಕಾರಣಗಳಿಂದಾಗಿ, ಕಾನೂನಾತ್ಮಕ ಕಾರಣಗಳಿಂದಾಗಿ. ಬರೀ ಆಸ್ಪತ್ರೆ, ಮೆಡಿಕಲ್ಸ್ ಮಾತ್ರವಲ್ಲ, ಇತ್ತೀಚೆಗೆ ಪಿಜ್ಜಾ ಬರ್ಗರ್ ಅಂಗಡಿಯಿಂದ ಹಿಡಿದು ತರಕಾರಿ ಮಾರುವ ಸೂಪರ್ ಮಾರ್ಕೆಟ್ ತನಕ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಪ್ಲೀಸ್ ಅಂತ ಹಲ್ಲು ಬಿಡ್ತಾರೆ. ಅದಕ್ಕೆ ನೀವು ಕೂಡ ಪ್ರತಿಯಾಗಿ ಕಿಸಿತ ನಂಬರ್ ಕೊಟ್ಟರು ಕೆಟ್ರಿ ಅಂತ ಅರ್ಥ. ಮರುದಿನದಿಂದ ಆ ಆಫರ್, ಈ ಆಫರ್ ಸುಡುಗಾಡುವಂತ ಮೆಸೇಜ್ ಶುರುವಾಗುತ್ತೆ. ಮೊಬೈಲ್ ಫೋನ್ ಮತ್ತು ಗೂಗಲ್ ನಿಮ್ಮ ಜನ್ಮ ಜಾಲಾಡುತ್ತವೆ. ಹೌದು ಫ್ರೆಂಡ್ಸ್, ನಾವು ಫುಲ್ ಪಾಸ್ವರ್ಡ್ ಹಾಕಿ, ಫಿಂಗರ್ ಪ್ರಿಂಟ್ ಲಾಕ್ ಹಾಕಿ, ಫೇಸ್ ಲಾಕ್ ಹಾಕಿ ಮೊಬೈಲ್ ಫೋನ್ಗಳಲ್ಲಿ ನಾನಾ ಥರದ ಸೀಕ್ರೆಟ್ಸ್ ಇಡ್ತೀವಿ. ಆದರೆ ಖಂಡಿತ ಯಾವುದು ಸೀಕ್ರೆಟ್ ಆಗಿ ಉಳ್ಕೊಳ್ಳೋದಿಲ್ಲ. ಯಾಕಂದರೆ ನೀವು ಅಂದ್ಕೊಂಡಿರೋ ಥರ ಅದು ನಿಮಗೆ ಮಾತ್ರ ಆಕ್ಸೆಸ್ ಇರುವ ಡೇಟಾ ಅಲ್ಲ. ಇದೊಂಥರ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅನ್ನೋ ಗಾದೆ ಮಾತಿದೆಯಲ್ಲ, ಇಲ್ಲೂ ಅದೇ ಕತೆ. ಮೊಬೈಲ್ ಕಂಪನಿಗಳು ಮತ್ತು ಗೂಗಲ್ ನಿಮ್ಮ ಪರ್ಸ್ನಲ್ ಡೇಟಾವನ್ನು ಕದ್ದು ನೇರವಾಗಿ ಅದರ ದುರುಪಯೋಗ ಮಾಡಿಕೊಳ್ಳದೇ ಇರಬಹುದು, ನಿಮಗೆ ಬ್ಲ್ಯಾಕ್ಮೇಲ್ ಮಾಡದೇ ಇರಬಹುದು. ಆದರೆ ನಿಮ್ಮ ಹೆಸರಲ್ಲಿ ಅಡ್ವರ್ಟೈಸಿಂಗ್ ಐಡಿಯನ್ನು ಕ್ರಿಯೇಟ್ ಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ಆ ಐಡಿ ಅಡಿಯಲ್ಲಿ ಬಿಗ್ ಡೇಟಾ ಅಂತ ಸ್ಟೋರ್ ಮಾಡಿ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಯೂಸ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ. ಅದೇ ಕಾರಣಕ್ಕೆ ನೀವು ರಾತ್ರಿ ಮಲಗುವಾಗ ಫೋನ್ನಲ್ಲಿ ಏನು ನೋಡಿರ್ತೀರೋ, ಬೆಳಿಗ್ಗೆ ಎದ್ದು ಮೊಬೈಲ್ ಚೆಕ್ ಮಾಡಿದಾಗ, ನೀವು ಫೋನ್ನಲ್ಲಿ ಯಾವ ಆ್ಯಪ್ಗೆ ಹೋದರೂ ಕೂಡ ರಾತ್ರಿ ಸರ್ಚ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಹೀರಾತು ಕಾಣಿಸಿಕೊಳ್ಳೋಕೆ ಶುರುವಾಗಿರುತ್ತೆ. ಹಿಂದಿನ ದಿನ ನೀವು ಸಿಂಪಲ್ ಆಗಿ ಗೂಗಲ್ ಸರ್ಚ್ನಲ್ಲಿ ಒಂದು ವಸ್ತುವಿನ ಬಗ್ಗೆ ಸರ್ಚ್ ಮಾಡಿದರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನೀವು ಯಾವುದೇ ಆ್ಯಪ್ ಓಪನ್ ಮಾಡಿದರೂ ಕೂಡ ಅದೇ ವಸ್ತುವಿನ ಜಾಹೀರಾತು ಕಾಣಿಸೋಕೆ ಶುರುವಾಗುತ್ತೆ. ಬಹುತೇಕ ಎಲ್ಲ ಮೊಬೈಲ್ ಕಂಪನಿಗಳು, ಗೂಗಲ್ ಸರ್ಚ್ ಎಂಜಿನ್, ಬಹುತೇಕ ಎಲ್ಲ ಶಾಪಿಂಗ್ ಅಪ್ಲಿಕೇಶನ್ಗಳು ಈ ಕಿತಾಪತಿಯ ಕೆಲಸವನ್ನು ಮಾಡ್ತಾ ಇವೆ. ಹ್ಯಾಕರ್ಗಳು ನಿಮ್ಮದೇ ಮೊಬೈಲ್ ಕ್ಯಾಮರಾ ಬಳಸಿ ನಿಮ್ಮ ಖಾಸಗಿ ದೃಶ್ಯಗಳನ್ನು ಕದಿತಾರೆ. ಹೌದು ಫ್ರೆಂಡ್ಸ್, ಹ್ಯಾಕರ್ಗಳು ನಿಮ್ಮದೇ ಫೋನಿನ ಫ್ರಂಟ್ ಕ್ಯಾಮರಾ ಬಳಸಿ, ನಿಮ್ಮದೇ ಫೋನಿನ ಮೈಕ್ರೋಫೋನ್ ಬಳಸಿ ನೀವು ಯಾರ ಜೊತೆ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ಳುವಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಇದನ್ನು ಕೇವಲ ದುಷ್ಟ ವ್ಯಕ್ತಿಗಳು ಮಾತ್ರ ಮಾಡ್ಬೋದು ಅಂತ ಅಂದ್ಕೋಬೇಡಿ. ನಮ್ಮ ಭದ್ರತಾ ಏಜೆನ್ಸಿಗಳು, ತನಿಖಾ ಸಂಸ್ಥೆಗಳು ಕೂಡ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನು ಇಡೋಕೆ ಸಾಧ್ಯ ಇದೆ. ಬಚಾವಾಗಲು ಏನು ಮಾಡಬೇಕು?
ಮೊದಲು ನಿಮ್ಮ ಫೋನ್ನಲ್ಲಿ ಮಾಡಬಹುದಾದ ಒಂದಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಅನ್ನು ಹೇಳ್ತಾ ಹೋಗ್ತೀವಿ. ನೋಟ್ ಮಾಡ್ಕೊಳ್ತಾ ಹೋಗಿ, ನೋಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಈ ವಿಡಿಯೋ ಇಲ್ಲೇ ಇರುತ್ತೆ, ಇನ್ನೊಂದ್ಸಲ ನೀವು ಅದನ್ನು ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಆಫ್ ಮಾಡಿ. ಮ್ಯಾಪ್ಸ್ ಯೂಸ್ ಮಾಡುವಾಗ ಅಥವಾ ಯಾರಿಗಾದರೂ ಲೊಕೇಶನ್ ಕಳಿಸುವಾಗ ಮಾತ್ರ ಆನ್ ಮಾಡ್ಕೊಳ್ಳಿ. ಜೊತೆಗೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿದಾಗ ಒಳ್ಳೆ ಭೂಪುರ ಥರ ಕೇಳಿದ ಎಲ್ಲ ಪರ್ಮಿಷನ್ಗಳಿಗೆ ಅಲೋ ಅಲೋ ಅಂತ ಕೊಡ್ತಾ ಹೋಗಬೇಡಿ ಪರ್ಮಿಷನ್. ನಿಜವಾಗ್ಲೂ ಕೂಡ ಯಾವ ಆ್ಯಪ್ಗೆ ಯಾವ ಪರ್ಮಿಷನ್ ಅಗತ್ಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮಾತ್ರ ಅಲೋ ಮಾಡ್ತಾ ಹೋಗಿ. ಉದಾಹರಣೆಗೆ ನೀವು ಯಾವುದೋ ಕೀಬೋರ್ಡ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ, ಆಗ ಅವರು ಸ್ಟೋರೇಜ್, ಕ್ಯಾಮ್ರಾ, ಮೈಕ್ರೋಫೋನ್, ಲೊಕೇಶನ್, ಫೈಲ್ ಸೇರಿದಂತೆ ಇದ್ದಬದ್ದ ಎಲ್ಲ ಪರ್ಮಿಷನ್ ಕೇಳಿಬಿಡ್ತಾರೆ. ಖಂಡಿತ ಕೊಡಬೇಡಿ. ಕೀಬೋರ್ಡ್ ಅಪ್ಲಿಕೇಶನ್ಗೆ ಎಲ್ಲ ಪರ್ಮಿಷನ್ ಏನಕ್ಕೆ? ಮೈಕ್ರೋಫೋನ್ ಅಟ್ಲೀಸ್ಟ್ ಈಗ ವಾಯ್ಸ್ ಟೈಪಿಂಗ್ ಬಂದಿದೆ, ಸೊ ಆ ಕೀಬೋರ್ಡ್ಗೆ ಯೂಸ್ ಆಗುತ್ತೆ ಅಂದ್ಕೊಳ್ಳೋಣ. ಲೊಕೇಶನ್, ಕ್ಯಾಮ್ರಾ, ಫೈಲ್ಸ್ ಎಲ್ಲ ಖಂಡಿತ ಕೊಡಬೇಡಿ. ಪ್ರತಿ ಆ್ಯಪ್ ಇನ್ಸ್ಟಾಲ್ ಮಾಡಿದಾಗಲೂ ಕೂಡ ಆ ಆ್ಯಪ್ ಕೆಲಸ ಮಾಡೋಕೆ ಅಗತ್ಯ ಇರುವ ಪರ್ಮಿಷನ್ಸ್ ಮಾತ್ರ ಅಲೋವ್ ಮಾಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ಆ್ಯಪ್ಗಳನ್ನು ಮೊಬೈಲ್ನಿಂದ ಮೊಬೈಲ್ಗೆ ಕಳಿಸ್ಕೋಬೇಡಿ, ಕೇವಲ ಪ್ಲೇ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಏನು ಪ್ಲೇ ಸ್ಟೋರ್ನಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿಟ್ಕೊಳ್ಳಿ. ನಂತರ ಸೆಟ್ಟಿಂಗ್ಸ್ನಲ್ಲಿ ಗೂಗಲ್ ಸೆಟ್ಟಿಂಗ್ಸ್ಗೆ ಹೋಗಿ ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಆಪ್ಷನನ್ನು ಓಪನ್ ಮಾಡಿ, ಅಲ್ಲಿ ವೆಬ್ ಆ್ಯಂಡ್ ಆ್ಯಪ್ ಆಕ್ಟಿವಿಟಿ ಆಪ್ಷನನ್ನು ಆಫ್ ಮಾಡಿ. ಜೊತೆಗೆ ಅದೇ ಗೂಗಲ್ ಸೆಟ್ಟಿಂಗ್ಸ್ನಲ್ಲಿ ಆ್ಯಡ್ಸ್ ಆಪ್ಷನ್ಗೆ ಹೋಗಿ ಆ್ಯಡ್ಸ್ ಪರ್ಸೋನಲೈಸೇಷನ್ ಆಪ್ಷನನ್ನು ಆಫ್ ಮಾಡಿ. ಜೊತೆಗೆ ವೆಬ್ ಬ್ರೌಸರ್ನಲ್ಲೂ ಕೂಡ ಏನೇ ಸರ್ಚ್ ಮಾಡೋದಿದ್ರು ಪ್ರೈವೇಟ್ ಮೋಡ್ನಲ್ಲಿ ಸರ್ಚ್ ಮಾಡಿ. ನೀವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಾ ಇದ್ರೆ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಇನ್ಕಾಗ್ನಿಟೋ ಟ್ಯಾಬ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿ ಅಲ್ಲಿ ಏನೇ ಸರ್ಚ್ ಮಾಡೋದಿದ್ರು ಕೂಡ ಮಾಡಿ. ಪ್ರತಿ ಬ್ರೌಸರ್ನಲ್ಲೂ ಕೂಡ ಒಂದಲ್ಲ ಒಂದು ಹೆಸರಲ್ಲಿ ಈ ಆಪ್ಷನ್ ಇದ್ದೇ ಇರುತ್ತೆ, ಪ್ರೈವೇಟ್ ಮೋಡ್ ಇದ್ದೇ ಇರುತ್ತೆ, ಅದನ್ನು ಬಳಸ್ಕೊಳ್ಳಿ. ಆಗ ನಿಮ್ಮ ಸರ್ಚ್ ಹಿಸ್ಟ್ರಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ನಿಮ್ಮ ಯಾವುದೇ ಡೇಟಾವನ್ನು ಟ್ರ್ಯಾಕ್ ಮಾಡೋಕೆ ಈಸಿಯಾಗಿ ಆಗೋದಿಲ್ಲ. ಜೊತೆಗೆ ಪ್ರತಿಯೊಂದು ಆ್ಯಪ್ಗಳ ಬ್ಯಾಕ್ಗ್ರೌಂಡ್ ಡೇಟಾ ಯೂಸೇಜ್ ಮತ್ತು ಬ್ಯಾಕ್ಗ್ರೌಂಡ್ ಬ್ಯಾಟರಿ ಯೂಸೇಜನ್ನು ಆಫ್ ಮಾಡಿಬಿಡಿ. ಸೆಟ್ಟಿಂಗ್ಸ್ನಲ್ಲಿ ಆ್ಯಪ್ಸ್ಗೆ ಹೋದರೆ ಪ್ರತಿ ಆ್ಯಪ್ನಲ್ಲೂ ಕೂಡ ಅದನ್ನು ಮಾಡೋಕ್ಕಾಗತ್ತೆ. ಇದರಿಂದ ನೀವು ಬಳಸದೇ ಇದ್ದಾಗ, ಆ್ಯಪ್ ಅಥವಾ ಫೋನನ್ನು ಬಳಸದೇ ಇದ್ದಾಗ ಫೋನ್ ಮೂಲಕ ನಿಮ್ಮ ಮೇಲೆ ಬೇಹುಗಾರಿಕೆ ಮಾಡೋಕೆ ಬೇರೆಯವರಿಗೆ ಸಾಧ್ಯ ಆಗೋದಿಲ್ಲ, ಜೊತೆಗೆ ಬ್ಯಾಟ್ರಿ ಕೂಡ ಉಳಿಯುತ್ತೆ. ಇದಿಷ್ಟು ಮೊಬೈಲ್ನಲ್ಲಿ ಮಾಡಬಹುದಾದ ಒಂದಷ್ಟು ಸೆಟ್ಟಿಂಗ್. ಇನ್ನು ಹೊರಗೆ ಹೋದಾಗ, ಶಾಪಿಂಗ್ ಹೋದಾಗ ಕೇಳಿದ ಕಡೆಲ್ಲ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಕೊಡಬೇಡಿ. ಒಂದು ನಂಬರ್ ತುಂಬ ಪ್ರೈವೇಟ್ ಆಗಿ ಇಟ್ಕೊಳ್ಳಿ, ಅದನ್ನು ಕೇವಲ ಸರ್ಕಾರಿ ದಾಖಲಾತಿಗಳಿಗೆ, ಅಫಿಷಿಯಲ್ ಕೆಲಸಗಳಿಗೆ ಮಾತ್ರ ಬಳಸಿ. ಈ ಪ್ರೈವೇಟ್ ನಂಬರ್ಗೆ ವಾಟ್ಸಪ್ ಕೂಡ ಹಾಕೋಬೇಡಿ. ಇನ್ನೊಂದು ಪಬ್ಲಿಕ್ ನಂಬರ್ ಇಟ್ಕೊಳ್ಳಿ, ಇದನ್ನು ವಾಟ್ಸಪ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಿಗೆ, ಶಾಪಿಂಗ್ ಅಪ್ಲಿಕೇಶನ್ಗಳಿಗೆ, ಫ್ರೆಂಡ್ಸ್ ಆ್ಯಂಡ್ ವರ್ಕ್ ಸರ್ಕಲ್ಗೆ ಈ ನಂಬರ್ ಕೊಡಿ. ಈ ರೀತಿ ಸ್ವಲ್ಪವಾದರೂ ಕೂಡ ನಿಮ್ಮ ಪ್ರೈವಸಿಯನ್ನು, ಖಾಸಗಿತನವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಸೊ ಫ್ರೆಂಡ್ಸ್, ಇದು ಡಿಜಿಟಲ್ ಯುಗದಲ್ಲಿ ನಿಮಗೆ ನಿಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಪ್ರೈವಸಿ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ. ನಮಗೆಲ್ಲ ನಿಜವಾಗ್ಲೂ ಇದರ ಮಹತ್ವ, ಈ ಪ್ರೈವಸಿ ಅದೇನು, ಅದರ ಮಹತ್ವ ಏನು ಅರ್ಥ ಆಗ್ತಾ ಇಲ್ಲ, ಬಟ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕೇರ್ಫುಲ್ ಆಗಿದ್ದಷ್ಟು ಒಳ್ಳೆಯದು. ಇಂತಹ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿ ನಿಮಗೆ ತಿಳಿಯೋಕೆ ಬಯಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಯಾವ ವಿಚಾರದ ಬಗ್ಗೆ ಮಾಡಬೇಕು ಅಂತ. ಜೊತೆಗೆ ನಮ್ಮ ಈ ಪ್ರಯತ್ನವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ತಲುಪಿಸಿ. ನಮ್ಮ ಕೆಲಸಕ್ಕೆ ಬೆಂಬಲವನ್ನು ಕೊಡೋಕೆ mastmaga.com ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.